नमस्कार ना प्रीतिय कन्नडिगरे नानु निम्म गंगावती प्राणेश नन्न वीडियोगळिगागि इन्मेले दयविट्टु तावेल्ल सैंडलवुड टाकीस् गे सब्सक्राइब आगि अंत निम्मन्नु केळ्कोळ्ता इदीनि नमस्कार वीडियोदल्लि सिगण एल्ल कन्नडद मनसुगळिगे बसवराजमामनिय नमस्कार नन्न वीडियोगळन्नु नोडलिक्के तावु सैंडलवुड टाकीस् न यूट्यूब चानल अन्नु सब्सक्राइब माडि आनंदिसि अंत हेळि तम्मल्लि विनंति माड्कोळ्तेनि ಸೆಲೆಕ್ಟೆಡ್ ಇದ್ದರು ಎಲ್ಲದರಾಗೂ ಸೆಲೆಕ್ಷನ್ ಜಾಸ್ತಿ ಎಲಿ ಬಂದ್ವಿಲ್ಲ ನನಗೆ ಒಂದು ದೊಡ್ಡ ಎಲಿ ಕೊಡಪ್ಪ ಅಂತಾರೆ ನೀರು ಕೇಳೋದಕ್ಕೆ ಬಂದಿಲ್ಲ ಸ್ವಲ್ಪ ಜಾಸ್ತಿ ಒಂದು ತಂಬಿಗೆ ತುಂಬ ಹಾಕಿ ಹೋಗಿಬಿಡು ಅಂತಾರೆ ಸೊ ಹಂಗೆ ಮೈಕ್ ಯಾವತ್ತು ಚಲೋ ಅದು ಅಂತ ನಾನು ಕೇಳಿದೆ ಇಷ್ಟರ ಮೇಲೆ ನಾನು ಬ್ರಾಹ್ಮಣ ಅಂತ ನೀವು ತಿಳ್ಕೊಬೇಕು ಚೆನ್ನಾಗಿ ಅದು ಇರಲಿ ಈ ಕಡೆ ತಿರುಗಿದಾಗ ಬರ್ತದೆ ಇರಲಿ ಬಹಳ ಅದ್ಭುತವಾದಂತಹ ದೇವರನ್ನು ಬೆಚ್ಚಿ ಬೀಳಿಸುವಂತ ಸಭೆ ಯಾಕಂದ್ರೆ ಬ್ರಾಹ್ಮಣರು ಒಗ್ಗಟ್ಟಾಗಿ ನಿಂತರು ಅಂದ್ರೆ ದೇವರು ಸಹಿತ ಗಾಬರಿ ಆಗ್ತಾನೆ ಏನಪ್ಪ ಇವರು ಒಗ್ಗಟ್ಟಾಗ್ಲಕತ್ತಿದ್ರಲ್ಲ ಅಂತ ಒಂದು ಸಂಘಟನೆಯನ್ನು ಮಾಡಿರತಕ್ಕಂತ ಬೆಳಗಾವಿಯ ಎಲ್ಲ ಬ್ರಾಹ್ಮಣ ಸಂಘದವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಈ ಸಂಘಟನಾ ಸಮ್ಮೇಳನವನ್ನು ಏರ್ಪಡಿಸಿ ಅದರೊಳಗೆ ನನ್ನ ಬ್ರಾಹ್ಮಣ ಅಂತ ಗುರುಸಿ ಕರೆಸಿದ್ದಂತೂ ಇನ್ನೂ ದೊಡ್ಡ ವಿಷಯ ಯಾಕಂದ್ರೆ 24 ಗಂಟೆ ನಾನು ಕರ್ನಾಟಕದ ಎಲ್ಲ ಸಮಾಜಗಳ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಮ್ಮ ಕಾರ್ಯಕ್ರಮಕ್ಕೆ ನನಗೆ ಬರೋದಾಗೋದು ನೋಡಿ ನಾಳೆಯಿಂದ ಮೆರವಣಿಗೆಯನ್ನು ಕಣ್ಣನ್ ಅವರು ಎಷ್ಟು ವೈಭವವಾಗಿ ಹೇಳಿದ್ರು ಆದರೆ ನಮ್ಮ ಹಣೆ ಬಾರ ನಮ್ಮ ದೌರ್ಭಾಗ್ಯ ನಮಗೆ ಈ ಹೋಗಿಲ್ಲ ಮತ್ತೆ ಇದು ಮುಗಿದಗಳಿಗೆ ಬಸ್ ಹತ್ತಬೇಕು ನಾವು ನಾಳೆ ಮುಂಜಾನೆ ಒಂದು ಸಂಜೆಗೆ ಒಂದು ಎರಡು ಕಾರ್ಯಕ್ರಮ ಬೆಂಗಳೂರಾಗ 11ನೇ ತಾರೀಕು ಹುಣಗುಂದವರು ಮತ್ತು ಅನೇಕ ಜನ ಸ್ನೇಹಿತರು ಬಂದು ಬುಕ್ ಮಾಡಿದಾಗೆ 12ನೇ ತಾರೀಕಿನವರು ಬಂದು ಹೇಳಿದ್ದೀರಿ ಅಂದರೆ ನಾನು ಇದ್ದು ಬಿಡ್ತಿದ್ದಿಲ್ಲ ಆದರೆ ಅವತ್ತು ಹೇಳಿಲ್ಲ ಅವ್ರು ಇದೊಂದು 3 ದಿವಸ ಇದ್ದಾಗ ನನಗೆ ಫೋನ್ ಮಾಡಿದ್ರು ಹಿಂಗೆ ಹಿಂಗೆ ಅದರಿ ಅಂಥೇಳಿ ಸಾಕು ಇಷ್ಟಾದರೂ ಒಂದರ ಖಾಲಿ ಅದಲ್ಲ ಅಂಥೇಳಿ ನಾನು ಓಡೋಡಿ ಬಂದೆ ಈ ಅದ್ಭುತ ಸಭೆಯನ್ನು ನೋಡಿ ನಿಜಕ್ಕೂ ದಂಗಾಗಿದ್ದೀನಿ ನಾನು ಬಹಳ ವೈಭವಪೂರ್ಣವಾಗಿ ಈ ಎರಡು ದಿವಸದ ಕಾರ್ಯಕ್ರಮ ನೀವೆಲ್ಲ ನಡೆಸಿಕೊಡ್ಬೇಕು ನಾಳಿನ ಮೆರವಣಿಗೆ ಬಗ್ಗೆ ಭಾಳ ಚೆಂದ ಹೇಳಿದರು ಒಂದು ಬಿಟ್ಟರವ್ರು ಬರವಣಿಗೆಯಿಂದ ಫೇಮಸ್ ಆದವ್ರು ನಾವು ಮೆರವಣಿಗೆ ಒಳಗೆ ಪಾಲ್ಗೊಳ್ರಿ ನಮ್ಗೆ ಇನ್ನೊಂದು ಅಡ್ಡಸರು ಅಂತಾರೆ ರೀ ಭಾಳ ಉರಿಯುತ್ತಾರೆ ರೀ ಬ್ರಾಹ್ಮರು ಉರ್ವಣಿಗೆ ಅಂತಾರೆ ಅದಕ್ಕೆ ಉರ್ವಣಿಗೆ ಇಲ್ಲ ನಮ್ಮ ಹತ್ರ ಅಂತ ಮೆರವಣಿಗೆ ಮುಖಾಂತರ ನಾವು ತೋರಿಸ್ಬೇಕು ಯಾರೂ ಅಂಜಬೇಡ್ರಿ ನಮ್ಮನ್ನು ತುಳಿತಾರ ನಮ್ಮನ್ನು ಕಡೆಗಣಿಸ್ಯಾರ್ರಿ ಅಂಥೇಳಿ ನಾ ಭಾಳ ತಮಾಷೆಯಾಗಿ ಹೇಳ್ತಿರ್ತೀನಿ ಈಗ ನೋಡ್ರಿ ಎಷ್ಟು ಬ್ಲ್ಯಾಕ್ ಮನಿ ಸಿಗೋದಕ್ಕೈತದ ಹೌದಾ ಅದ್ರ ಎಲ್ಲರ ಒಬ್ಬ ಬ್ರಾಹ್ಮಣನ ಮನೆಯಾಗಾರ ಸಿಕ್ಕದನ್ರಿ ಅದಕ್ಕೆ ನಿಮಗೆ ಬಡ ಬ್ರಾಹ್ಮಣ ಅಂದರೆ ಸಂತೋಷ ಪಡ್ರಿ ನೀವು ನಮ್ಮ ಮನೆಯಾಗ ನೋಟ್ ಇಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ನಿಮ್ಮ ಮನೆ ಹತ್ರ ಬರೋದಿಲ್ಲ ಕಣ್ಣನ ಮನೆ ಮನೆ ಸಿಗ್ತಾವೆ ಸಿಕ್ಕರೆ ಚಿಲ್ಲರೆ ಸಿಗ್ತಾವೆ ದಕ್ಷಿಣೆ ನನ್ನ ಮನೆ ಭಾಳ ಆದರೆ 150 ರೂಪಾಯಿ ಸಿಗ್ತಾವೆ ಈಗ ಅವು ಚಲಾವಣೆ ಇನ್ನೂ ಹೋಗ್ತಾವೆ ಅವು ಸಹಿತ ತೆಗಿತಾರೆ ಹಿಂಗೆ ಆತಂದ್ರೆ ಹಿಂಗಾಗಿ ಸ್ನೇಹಿತರೆ ಯಾವುದಕ್ಕೂ ನಾವು ಕುಗ್ಗುವಂಥ ಪ್ರಸಂಗ ಬೇಡ ನೋಟ್ ಹೋದವು ಅಂತೇಳಿ ಏನು ಗಾಬರಿ ಆಗ್ಯಾರೆ ಜನ ನೋಡ್ರಿ ಬ್ರಾಹ್ಮಣರು ಗಾಬರಿ ಆಗಿರಿ ಇವ್ರ ಕೈಯಾಗ ಗಂಟಿ ಮಂಗಳಾರತಿ ತಟ್ಟಿ ಇರೋತನ ಯಾವ ಇನ್ಕಮ್ ಟ್ಯಾಕ್ಸ್ನವರು ನಮ್ಮ ಹತ್ರ ಬರೋದಿಲ್ಲ ಯಾಕೆ ಸರ್ ಮೊಬೈಲು ಬುಕ್ಕು ಇವೆರಡರ ನಡುವೆ ಜಗಳ ಆತಂತ ಮೊಬೈಲಿಗೆ ಪುಸ್ತಕ ಪುಸ್ತಕ ಮೊದಲಿಂದ ಮೊಬೈಲ್ ಈಗ ಬಂತು ಎರಡೂ ಜಗಳ ಏನು ಏನದ ಇನ್ನು ಓದಿದ್ರೆ ಏನದ ನೋಡ ನಾನು ಒಂದ್ಸಲ ಹಿಂಗೆ ಟ್ಯೂಟಿ ಅನಿಸ್ಬಿಟ್ರೆ ಸಾಕು ಇಡೀ ಜಗತ್ತು ತೋರಿಸ್ತಾರೆ ನಿಂದು ಏನು ಉಲ್ಟ್ ಮಾಡ್ಕೋ ಹಿಂಗೆ ಹಿಂಗೆ ಅವಾಗ ಎರಡೂ ತಮ್ಮ ತಮ್ಮ ಬಗ್ಗೆ ಡೆಫಿನೇಷನ್ ಹೇಳ್ಕೊಂಡು ಅಂತ ಏನು ಪುಸ್ತಕ ಅಂತಂತ ಮೊಬೈಲ್ ಅಂತಂತ ಮೊದಲು ಸಾರಿ ಪುಸ್ತಕನೇ ಬರಲಿ ಮೊದಲು ಫಸ್ಟು ಸರಸ್ವತಿ ಅಂತಂತೀವಿ ನಾವು ಏನು
ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ. ಇದು ನಮಗೆಲ್ಲ ಅನ್ವಯಿಸ್ತದೆ, ಯಾಕಂದ್ರೆ ನಾವೆಲ್ಲ ಪುಸ್ತಕ ಓದೋರು. ತಲೆ ತಗ್ಗಿಸಿ ಓದ್ತೀವಿ, ಮ್ಯಾಲೆ ಏನು ನಡೀತದೆ ನಮಗೆ ಗೊತ್ತಿರಂಗಿಲ್ಲ. ಆದರೆ ನಾವು ಎದ್ದು ನಿಂತೀವಿ ಅಂದರೆ ಮ್ಯಾಲೆ ನೋಡೋರೆಲ್ಲ ಕೆಳಗೆ ಬೀಳ್ತಾರೆ. ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ಫಸ್ಟ್ ಡೆಫಿನೇಷನ್ ಹಿಂಗಾಯ್ತು, ಇದು ಮೊಬೈಲ್ ಗಾಬರಿ ಆಗಿಬಿಡಿತು. ಏನು ಹೇಳಬೇಕಾದ್ರೂ ಅದು ಸಣ್ಣಗೆ ಹೇಳಿತು. ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ಮೊಬೈಲು ಏನು ನಿನ್ನನ್ನು ಮತ್ತೆ ತಲೆ ಎತ್ತದಂತೆ ಮಾಡುತ್ತೆ. ಪುಸ್ತಕ ಓದ್ಯವನ ಆ ಲೈನು, ಆ ಪುಸ್ತಕ ಮುಗೀತು ಅಂದ್ರೆ ತಲೆ ಎತ್ತಿ ನೋಡ್ತಾನೆ, ಮಂದ್ಯಾಗ ಬರ್ತಾನ್ರಿ ಮಾತಾಡ್ಬೇಕಂತ ಹೇಳಿ. ಆದ್ರೆ ಮೊಬೈಲ್ ಒಮ್ಮೆ ತಲೆ ತಗ್ಗಿಸಿ ನೋಡ್ರಿ ನೀವು. ಹ್ಞೂ, ಯಾರ್ದು ಬಂದದ, ಯಾರಿಗೆ ಕಳಿಸಲಿ, ತಿಕ್ಕದ 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 ಅದನ್ನ. ಹಾ, ಈ ವಾಟ್ಸಪ್ ಮೊಬೈಲ್ ಕೊಡಿಸಿದ ಮಕ್ಕಳು ಬಚ್ಚಲ ತಿಕ್ಕೋದು ಕಸ್ರಿ, ಭಾಳ ಸ್ವಚ್ಛ ತಿಕ್ಕತಾರ. ಬ್ರಷ್ ಸಹಿತ ಬೇಕಿಲ್ಲ, ಬರೀ ಒಂದ ಬಟ್ಲೆ ತಿಕ್ಕತಾರ. ಮೊಬೈಲ ಇದು ಬಚ್ಚಲನ ಮೊಬೈಲಪ್ಪ ಅಂತ ತಿಳ್ಕೊಂಬಿಡು ನೀನು ವಾಟ್ಸಪ್ ಅಂತ ನೋಡು, ಅದ್ರಾಗನ್ನು ಸ್ವಚ್ಛಾಗಿ ಹೋಗ್ತದ. ಹಂಗೆ ಓದಿದವನಿಗೆ ಧೈರ್ಯ ಸ್ನೇಹಿತರೆ, ನಮಗೆಲ್ಲರ ಬೆನ್ನೆಲುಬಾಗಿರೋದು ನಾವು ಓದಿದಂಥ ವಿದ್ಯೆ. ಅದು ವೇದಜ್ಞಾನ ಇರ್ಬೋದು, ಬ್ರಹ್ಮಜ್ಞಾನ ಇರ್ಬೋದು, ಲೌಕಿಕ ವಿದ್ಯೆ ಇರ್ಬೋದು, ಸಂಗೀತ ಇರ್ಬೋದು. ಎಷ್ಟು ಜನ ಕಲಾವಿದರು, 59% ಕಲಾವಿದರಿದ್ದಾರಂತ ಬೆಳಗ್ಗೆ ಓದ್ದೆ ನಾನು. ಎಷ್ಟು ಜನ ಎಲ್ಲ ರಂಗದಾಗ 50 ದಾಟೇದಿವಿ. IAS ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಇಷ್ಟೆಲ್ಲ ಹೆಮ್ಮೆ ಇದ್ದಾಗ ನಮ್ಮ ತುಳಿತಾರ ಅಂತ ತಲೆಯಾಗಿ ಬೇಡ ಬೇಡ. ನಾನಂತೂ ಯಾವತ್ತೂ ಅನ್ಕೊಂಡಿಲ್ಲ, ನನ್ನ ಯಾರೂ ತುಳಿದಿಲ್ಲರಿ 26 ವರ್ಷ. ನಿಜ ಹೇಳ್ತೀನಿ ನಾನು, ಯಾರು ಎಲ್ಲರೂ ನಿಮ್ಮ ಹತ್ರ ನಿಜವಾಗಿ ಗಳಿಸಿದಂಥ ವಿದ್ಯೆ ಇತ್ತು, ಸಂಪತ್ತಿತ್ತು ಅಂದ್ರೆ ಕರೀತದ ಜಗತ್ತು ನಮ್ಮ. ನಾವು ಅದನ್ನು ಬೆಳೆಸಿಕೊಳ್ಬೇಕು, ನಿಂದಿರ್ಬೇಕು. ಎಲ್ಲ ಸೋಸಲ್ ಮಾಡ್ತಾರೆ. ಕೆಲವು ದಿವಸ ಶೇಷಗಿರಿದಾಸ್ ಹಾಡು ಕೇಳ್ತಾರೆ, ನಾನು ಹಾಡ್ಬೇಕು ನೋಡಪ್ಪ. 2 ದಿವಸ ಹಾಡ್ತಾರೆ, ಆಮೇಲೆ ಬ್ಯಾಡ ಬೇಡ ಅನಂತ ಕುಲಕರ್ಣಿ ಹಂಗೆ ಹಾಡಿದ್ರೆ ಅವ್ರು ಹಂಗೆ ಒಂದು ಹಾಡಿದ್ವಿ. ಅದಾಗಿನ ತಬಲಾ ಬಾರಿಸೋರು ನೋಡ್ತಾರೆ, ಒಂದು ಹಾಡಿದ್ರೆ ತಬಲಾ ನೋಡಿದ್ರೆ ಅದು. ಹಿಂಗೆ ವಾರದಾಗ 50 ವಿದ್ಯೆ ಮುಗಿಸ್ತಾರೆ, ಯಾವ ವಿದ್ಯೆದಾಗೂ ಪರ್ಫೆಕ್ಟ್ ಆಗದ. ಒಂದು ಹಿಡ್ಕೊಂಡು ನಿಂತೆ ನಾನು ಕಳೆದ 26 ವರ್ಷಗಳಿಂದ ಮಾತನ್ನೇ ನಂಬಿ ನಿಂತೆ, ಇವತ್ತು ನಿಮ್ಮ ಮುಂದೆ ಬಂದು ನಿಂತೆ. ಬೇಕಾದ ಉದ್ಯೋಗ ಇರಲಿ ಅದು, ಅದನ್ನು ಗಟ್ಟಿಯಾಗಿ ನಮ್ಮ. ಅದಕ್ಕೆ ಬಾವಿ ಒಂದು 3-4 ಕಡೆ ತೆಗಿಬಾರ್ದು, ಒಂದೇ ಕಡೆ ಆಳವಾಗಿ ತೆಗೆದ್ರೆ ನೀರು ಹೆಂಗೆ ಬರ್ತದೋ. 10 ವರ್ಷ ಮಿನಿಮಮ್ ಕಾಯಬೇಕು ನೀವು. ನಾನು ಹಿರೇಮಗಳೂರು ಕಡೆ, ಅವ್ರಿಗೆ ಕಣ್ಣನ್ ಮಾಮ ಅಂತೀವಿ ನಾವು, ಅವ್ರ ಕಡೆ ಮಾಮ ಅಂತ, ಕಣ್ಣನ್ ಮಾಮ ಅಂತ ಕರಿತೀವಿ. ಅವ್ರು ಎಷ್ಟು ವರ್ಷದಿಂದ ಅವ್ರಿಗೆ ಎಷ್ಟು ಬೇಡಿಕೆ ಅದ ಕರ್ನಾಟಕದೊಳಗೆ ಅಂದ್ರೆ, ಅವ್ರ ಹಿರೇಮಗಳವರು ತಮ್ಮ ಪೂಜಾ ಕೈಂಕರ್ಯವನ್ನು ಬಿಟ್ಟು ಬಂದರು ಅಂದ್ರೆ ಅವ್ರು ನಮಗಿಂತ ಹೆಚ್ಚು ಬಿಜಿ ಆಗ್ತಾರೆ. ಆದರೆ ಅವ್ರು ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅನ್ನ ಕೊಟ್ಟದ್ದು ಅವರತ್ತಿ. ಇವತ್ತು ನನಗೆ ಭಾಳ ದೊಡ್ಡ ದೊಡ್ಡ ಕಂಪ್ನಿಗಳು ಕರೀತಾವೆ, ಆದರೆ ಇಲ್ಲ, ನಾನು ಇದರ ನಗಿಸ್ಕೋತ್ ಬಂದೀನಿ ರೀ. ಎಷ್ಟೇ ತ್ರಾಸಲ್ಲಿ ನಾನು ನಗಿಸ್ತೀನಿ, ಇದು ನಾನು ನಂಬಿದಂಥ. ನೋಡ್ತದ್ರಿ ವಿಧಿ ಚೇಂಜ್ ಮಾಡಿದ್ರಿ ಮಾ, ಇವನು ಹಣೆ ಬರ ಚೇಂಜ್ ಆಗ್ತಾನೆ ನೋಡೋಣ, ಇವನು ಬಿಟ್ಟು ಬರ್ತಾನೇನು ಅಂತೇಳಿ. ಅದಕ್ಕೆ ಎಷ್ಟೇ ಕಷ್ಟಗಳು ಬಂದರೂ ನೀವು ನಿಂದಿರ್ರಿ, ಆ ಕಷ್ಟಗಳೇ ಒಂದು ದಿವಸ ನಿಮಗೆ ಪುಷ್ಪವೃಷ್ಟಿಯನ್ನು ಕರೆಸ್ತಾವ. ಇದು ನನ್ನ ಅನುಭವ ಸ್ನೇಹಿತರೆ. ಏನು ಗಲಾಟೆ ಜಗಳು ಈ ಕಡೆ, ಗಲಾಟೆ ಭಾಳ ಮಾಡಬೇಕು. ಸೊ ಹಾಸ್ಯಕ್ಕೆ ನಾನು ನನ್ನನ್ನು ಸಮರ್ಪಿಸಿಕೊಂಡಿದ್ದರಿಂದ ನೀವೆಲ್ಲ ನಾನು ಇಷ್ಟಪಟ್ಟಿರಿ. ಇದುವರೆಗೂ 26 ವರ್ಷಗಳಲ್ಲಿ 3000 ಕಾರ್ಯಕ್ರಮಗಳನ್ನು ನಾನು, ಈಗೇನು ಇಲ್ಲಿ ಯಾರ್ಯಾರು ಬಂದಿರೋ ಇವರೆಲ್ಲರೂ ಊರಿಗೆ ಹೋಗಿನಿ, ಎಲ್ಲರೂ ಬಂದು ನನ್ನನ್ನು ಅಭಿನಂದಿಸಿದರು, ಮಾತಾಡಿಸಿದರು, ಫೋಟೋ ತೆಗೆಸಿಕೊಂಡ್ರು. ಅದು ಒಂದು ದೊಡ್ಡ ಪ್ರಯಾಸದ ಕೆಲಸ ನಾನು ಫೋಟೋ ತೆಗೆಸಿಕೊಳ್ಳೋದು. ಈ ಸೆಲ್ಫಿ ಭಾಳ ಚಲೋ ಇದೆ, ಸೆಲ್ಫಿ ಅಂದರೆ ಸೆಲ್ಫಿಶ್ಗಳಿಗೆ ಅಂತ ಅರ್ಥ. ಮೊದಲು ಎಲ್ಲರೂ ನಿಂದಿರಿಸಿ ಗ್ರೂಪ್ ಫೋಟೋ ತೆಗಿತಿದ್ರು, ಈಗ ನೋಡ್ರಿ ಗ್ರೂಪ್ ಫೋಟೋ ಯಾರು ನನಗೆ ಒಂದು ಸೆಲ್ಫಿ ರೀ, ಒಂದು ಸೆಲ್ಫಿ ರೀ, ಅಂದರೆ ಸೆಲ್ಫಿ ಅಂದರೆ ಇಟ್ ಮೀನ್ಸ್ ಸೆಲ್ಫಿಶ್ ಅವ ಅಂತ, ತಂದೊಂದ ಬರಲಿ ಅದ್ರಾಗ ಅಂತ. ಸೊ ಆ ಇಂಗ್ಲೀಷ್ ಶಬ್ದಗಳ ಅರ್ಥ ಹುಡುಕತ್ ಹೋಗ್ಬೇಕು. ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಬೀಚಿ, ನಿಮಗೆಲ್ಲ ಗೊತ್ತದೆ. ಆ ಬೀಚಿಯವ್ರ ಸಾಹಿತ್ಯದಿಂದ ಅವರು ಬ್ರಾಹ್ಮಣರ ಬಗ್ಗೆ 40 ವರ್ಷದಿಂದ ಹೇಳಿದ್ದು ಇವತ್ತು ಮುಂಜಾನೆಗೆ ಸಹಿತ ಸತ್ಯ ಆಗ್ತದೆ. ಅವ್ರೇನಾರು ಈಗಿದ್ರೆ ಗಾ ಮೂರ್ಛೆ ಹೋಗಿಬಿಡ್ತಿದ್ರು ಬೀಚಿಯವರು. ಇಷ್ಟು ಜನರನ್ನು ಒಂದೇ ಕಡೆ ಸೇರಿಸಿರ, ಇದು ಭಾಳ ದೊಡ್ಡ ಪವಾಡ್ರಿ ನಿಮ್ಮದು ಅಂಥೇಳಿ ಈ ಬೆಳಗಾವಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅವ್ರಿಗೆ ಗ್ಯಾರಂಟಿ ಅವ್ರಿಗೆ ಪದ್ಮಶ್ರೀ ಕೊಡ್ಬೇಕಂತ ಹೇಳ್ತಿದ್ರು ಅವರು. ಯಾಕಂದರೆ ಈಗ ಕಾಲ ಸುಧಾರಿಸತ್, ಈಗ ಯುವಕರು ಭಾಳ ಒಳ್ಳೆಯ ವಿಚಾರಗಳಿಂದ ಮೇಲೆ ಬರ್ತಿದ್ದಾರೆ, ಸಂಘಟನೆಯ ಮೂಲಕ ಹೊರಗೆ ಬರ್ತಾರೆ. ಇವು ವರ್ಣಗಳೊಳಗೆ ಸ್ಮಾರತ ವೈಷ್ಣವ ಕಣ್ಣು ಎಲ್ಲ ಹೋಗ್ಯಾವ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಅಚ್ಯುತದಾಸರ ಹರಿಕತಿಗೆ ಬರ್ತಿದ್ರು ನಮ್ಮೂರಿ, ಭಾಳ ಚಂದ ಹೇಳ್ತಿದ್ರು ಅವರು. ನಾವು ಆಗ್ಗೆ ತಿಳ್ಕೊಳ್ಳಿಲ್ಲ, ಈಗ ಸಂಘಟನೆ ಆಗ್ತದೆ. ಅದು ನನಗೂ ಸಂತೋಷ. ಅದು ಏನಂದ್ರೆ ವೈಷ್ಣವರ ಮನೆ ಹುಡುಗಿ ಸ್ಮಾರತರ ಮನೆಗೆ ಕೊಟ್ಟರು. ಏನು ಅಂತರ್ಜಾತಿ ವಿವಾಹ ಆತ ನನ್ನಂಗೆ ಮಾಡಿದ್ರಿ ಅವರು. ಹೇ, ಈಗೂ ಅಲ್ಲ ಕೆಲವು ಕಡೆ, ಎಲ್ಲ ಊರಾಗಿಲ್ಲ, ಕೆಲವು ಕಡೆ ಇನ್ನೂ ಅದು. ಪಾಪ ಹುಡುಗಿ ಸ್ಮಾರತರ ಮನೆ ಹುಡುಗಿ ಮಾಮೂಲು ಮುಂಜಾನೆ ಹಲ್ಪುಡಿ ತೊಗೊಂಡು ಹಿಂಗೆ ಹಲ್ ತಿಕ್ಕೊಳ್ಳೋಕತ್ತು. ಹ್ಞೂ, ಇದು ವೈಷ್ಣವ್ರ ಮನೆ ಹಿಂಗೆ ತಿಕ್ಕಬೇಕು ನೀನು. ಹಿಂದೆ ನಿಂತಿದ್ದ ಮಾವ, ಹಾಂ
ಅಡ್ಡ ಏನೂ ಇಲ್ಲವ ನಮ್ಮ ಮನೆಯಾಗ ಹಲ್ಲ ಸಹಿತ ಹಿಂಗೆ ತಿಕ್ಕಬೇಕು ಆ ಹುಡುಗಿ ಗಂಡನ ಮನೆಯಾಗ ಇದ್ದಾಗ ಹಿಂಗೆ ತೌರ್ ಮನೆಗೆ ಹೋದ ಹಿಂಗೆ ಇದ್ದಿರೇನು ಯಾರ ಅಂತವ್ರಿಲ್ಲೇ ಇಲ್ಲ ಸಂತೋಷ ಹಾಂ ಮಾಡಂಗಿದ್ರೆ ಇಷ್ಟು ಕರೆಕ್ಟ್ ಮಾಡ್ಬೇಕ್ರಿ ಹಲ್ಲ ಸಹಿತಂಗೆ ತಿಕ್ಕಂಗೆ ಇದ್ದೀರ ನೀವು ಅದನ್ನು ಪಾಲಿಸ್ರಿ ಇಲ್ಲ ಬಿಟ್ಟುಬಿಡ್ರಿ ಜಗತ್ತಿನೊಳಗೆ ಎಲ್ಲ ಸಮಾಜದಾಗ ಪಂಗಡಗಳವ್ರಿ ನಮ್ಮೂ ಜಾಸ್ತಿ ಎತ್ತಿಕೊಡೋದು ಪೇಜಾವ್ರ ಶ್ರೀಗಳು ಏನಾರ ಮಾಡಿದ್ರು ನೋಡ್ರಿ ಮೊದಲು ನಿಮ್ಮ ಜಾತಿಯ ಉಪಜಾತಿಗಳನ್ನು ನೀವು ಸರಿಪಡಿಸ್ರಿ ಆಮೇಲೆ ನಮಗೆ ಹೇಳ್ರಿ ಅಂತ ಪಾಪ ಅವರಿಗೆ ಅಂತಿರ್ತಾರೆ ಪೇಪರ್ನಾಗೆಲ್ಲ ನೋಡ್ತೀವಿ ನಾವು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಏನೂ ಮಾಡಬಾರ್ದ್ರಿ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಲೈಟಾಗಿ ತಗೊಳ್ಳೋದನ್ನು ನಾವು ಭಾಳ ಮಡಿ ಮಡಿ ಅಂತಂದೇಳಿ ಎಲ್ಲರಿಂದ ದೂರ ಉಳಿದೀವಿ ಆಗಲೇ ಹೇಳಿದ್ರು ಬ್ಯಾಕಪ್ ತೊಗೊಂಡು ನಾವು ಹೋಗೋಣ ಅಂತ ಕಣ್ಣನ್ನು ಹೇಳಿದರು ನಾವೆಲ್ಲರ ಜೊತೆಗೆ ಹೋಗ್ಬೇಕು ನೀವು ಮನೆಯಾಗ ಬೇಕಾದ್ದು ಮಾಡಿರಿ ವೈಸ್ದೇವ ಮಾಡೇ ಹೊರಗೆ ಬರ್ರಿ ನೀವು ಹೊರಗೆ ಬಂದಿದ್ದು ಅವ್ರಂಗಾಗ್ರಿ ವಿಶ್ವವೇ ದೇವ ಅಂದ್ರೆ ಅವಾಗ ವೈಸ್ದೇವ ಮನೆಯಾಗ ಮಾಡಿರಿ ಹೊರಗೆ ಬಂದಿದ್ದು ವಿಶ್ವವೇ ದೈವ ಅಂದ್ರೆ ಈ ಪಾಲಿಸಿ ಹಿಡಿದ್ರಿಂದ ಇವತ್ತು ನಾನು ಎಲ್ಲರೂ ಕರೆಸ್ತ ಇಲ್ಲಕ್ಕೆ ನಾನು ಪುರಾಣ ಪ್ರವಚನ ಹೇಳ್ತಿದ್ದೆ ಹತ್ತು ಮಂದಿ ಮುಂದೆ ಕೂಡ್ತಿದ್ರು ಉಪನ್ಯಾಸ ಮಾಡ್ತಿದ್ದೆ ರಾಮನವಮಿ ಮಧ್ವನವಮಿ ದಿವಸ ನೋಡ್ಬೇಕು ಆಚಾರ್ಯ ಎಷ್ಟು ಓದಿರ್ತಾರೆ ಅಂದ್ರೆ ಮೂರ್ನಾಲ್ಕು ಸುಧಾ ಮಂಗಳ ಮಾಡಿರ್ತಾರೆ ರೀ ಅವ್ರ ಮುಂದೆ 20 ಜನ ಇರ್ತಾರೆ ಅದ್ರಾಗ 10 ಮಂದಿ ಕಿವಿ ಕೇಳಿಸ್ತಿರ್ತಲ್ಲ 8 ಮಂದಿ ಕಣ್ಣು ಮನ್ಸಾಗಿರ್ತಾರೆ ಹಾ ಶ್ರೀಮನ್ ನ್ಯಾಯ ಸುಧಾ ಮಂಗಳ ಮೂರ್ನಾಲ್ಕು ಸಲ ಮಾಡಿದವ್ರ ಹಣೆ ಬಾರ ಅವ್ರ ಮುಂದೆ 20 ಜನ ನನ್ನಂತ ದೊಡ್ಡ ಸುಳೆ ಮಗನ ಮುಂದೆ ಸಾವಿರಾರು ಜನ ಯಾವ ಜ್ಞಾನ ದೊಡ್ಡದಪ್ಪ ಇದ್ರಾಗ ಹೆಂಗಂದ್ರೆ ಹಾ ಇದನ್ನ ನಾನು ಅವಾಗೇನು ಹರಿಕತ್ತಿ ಪುರಾಣ ಎಲ್ಲರೂ ಹರಿಕತ್ತಿ ಪುರಾಣಗಳನ್ನೆಲ್ಲ ಕೇಳಿ ಕಡೀಗೆ ಬೀಚಿನ ಹಿಡಿದೀನಿ ರೀ ನೋಡೋಣ ಬೀಚಿ ಯಾಕಂದ್ರೆ ಆಗಿನ ಕಾಲಕ್ಕೆ ವಿವಾದಾಸ್ಪದ ಸಾಹಿತಿ ಬೀಚಿ ರಾಯಸಂ ಭೀಮಸೇನ ರಾಮ್ ಏನಂತವ್ರ ಕೃತಿಗಳು ಓದಿದಾಗ ಎಷ್ಟು ಚಂದ ಟೀಕಾ ಮಾಡ್ಯಾರ ಟೀಕಾ ಅಂತ ಎಂದೂ ಅನ್ಕೋಬಾರ್ದು ಬೀಚಿಯವರು ವಿಮರ್ಶೆ ಮಾಡ್ಯಾರ ಅವ್ರು ಬ್ರಾಹ್ಮಣರನ್ನೆಂದೂ ಬೈದಿಲ್ಲ ನಮ್ಮ ಆಚರಣೆಗಳನ್ನ ಟೀಕ್ಸ್ಯಾರ ನಮ್ಮ ಮಡಿಮೈಲಿಗೆ ಸಂಪ್ರದಾಯಗಳನ್ನ ಟೀಕ್ಸ್ಯಾರ ನೀವು ಜನರ ಜೊತೆ ಬೆರೆಯಿಲ್ಲ ಅನ್ನೋದು ಟೀಕ್ಸ್ಯಾರ ಏನು ಮಾಡೀವಿ ನಾವು ಭಾಳ ಚಂದ ಉದಾಹರಣೆ ಇಂಥದ ಒಂದು ದೊಡ್ಡ ಸಮ್ಮೇಳನ ಆಗಿನ ಕಾಲಕ್ಕೆ ಹರಪನಳ್ಳಿಗೆ ಏರ್ಪಡಿಸಿತ್ತು ಏನು ಸಮ್ಮೇಳನ ಜಗಳಾಗಿಬಿಡ್ತು ಗದ್ಲೋಗದ ಕಾವು 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 ಮಾಡ್ಲಕ್ಕೆ ಗೊತ್ತಲ್ಲ ಸಣ್ಣ ಪುಟ್ಟದಕ್ಕೆ ಶುರು ಮಾಡಿಬಿಡ್ತಾರೆ ನಾ ಇಲ್ಲಿ ಖರ್ಚಿ ಬಾಯ್ಕಿ ಹೋಗಿದ್ದೀನಿ ರೀ ನೀವು ಬಂದು ಕೂತೀರಿ ಅಲ್ಲೇ ಶುರುವಾದ ಜಗಳ ನನಗೆ ಗೊತ್ತಿತ್ತು ರೀ ನೀವು ಬರ್ತೀನಿ ಸಮ್ಮೇಳನಕ್ಕೆ ಅಂದಾಗ ಅಂದ್ಕೊಂಡಿದ್ದೆ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ ಹಾಳಾಗಲಿ ಬಂದುಬಿಟ್ಟೆ ಅಂತ ಅಲ್ಲೇ ಶುರು ಮಾಡಿಬಿಡ್ತಾರೆ ಅದಕ್ಕೆ ಹಂಗೆ ಜಗಳ ಸಣ್ಣ ಜಗಳ ಸುರ ಹೂ ಅಂತ ಅದ್ರ ಪೊಲೀಸರು ಬಂದುಬಿಟ್ರೆ ಯಾಕಂದ್ರೆ ಇಷ್ಟು ಜನ ಸೇರಿದ್ರೆ ಪೊಲೀಸರು ಬರೋಕೊಂಡು ಲಾಠಿ ಚಾರ್ಜ್ ಮಾಡಿ ತಕ್ಷಣ ಓಡಿ ಬಂದರು ಆಚಾರ ಹುನಗುಂದ್ ಸರ್ ಅಂತವರು ಕುಲಕರ್ಣಿ ಅಂತವರು ಸರ್ ಬ್ಯಾಡ್ರಿ ಬ್ರಾಹ್ಮಣರು ಲಾಠಿ ಚಾರ್ಜ್ ಮಾಡಬಾರ್ದು ಕೂತಿರ್ತಾರೆ ಹೇಳೋದಾಗೋದಿಲ್ಲ ನಮ್ಮ ಮಂದಿಗೆ ಮೊಣಕಾಲು ಸೂಲಿ ಭಾಳ ಬ್ಯಾಡ್ರಿ ಲಾಠಿ ಚಾರ್ಜ್ ಬ್ಯಾಡ ಮಾಡಬೇಡ್ರಿ ಮತ್ತೇನ್ರಿ ಹೆಂಗಂದ್ರೆ ಒಮ್ಮೆಲೆ ಶೂಟ ಮಾಡಬೇಡ ಯುಮ್ಮ ಬ್ರಹ್ಮಹತ್ಯಾ ದೋಷ ಬ್ರಾಹ್ಮಣರು ಕೊಂದ್ರೆ ಉಳಿದ್ರೆ ಉಳಿದಿರಿ ನೀವು ಬ್ಯಾಡ್ರಿ ಟಿಯರ್ ಗ್ಯಾಸ್ ಹಾಕಿದ್ರೆ ಹೆಂಗ್ರಿ ಕಣ್ಣ ಕಣ್ಣಾಗ ನೀರು ಬರ್ತಾವೆ ಹೇ ಬ್ರಾಹ್ಮಣರ ಕಣ್ಣಾಗ ನೀರು ಬರೋದು ಊಟ ತಡ ಆದ್ರೆ ಒಂದ ನೀನು ಬೇಕಾದ ಟಿಯರ್ ಗ್ಯಾಸ್ ಹಾಕಿ ಅವರೇನು ಅಳುವುದಿಲ್ಲ ತಮ್ಮ ಹಾಂ ಮತ್ತು ನೀರಿನ ಚಿರಿಕಿ ಹೊಡೆದ್ರಿ ಜನರು ನೆಪಿಸಲ ಸ್ನಾನ ಆತು ಅಂತೇಳಿ ಅಲ್ಲೇ ಸಂಧ್ಯಾ ವಂದನೆ ಕೂತ್ರು ಕೂತ್ರೆ ಅಲ್ಲೇ ಪಂಜಾಬ್ ತೊಗೊಂಡು ಉಟ್ಕೊಂಡ್ರೆ ಮತ್ತು ಏನ್ರಿ ಟಿಯರ್ ಗ್ಯಾಸ್ ಬೇಡಂತೀರಿ ನೀರಿನ ಚಿರಿಕಿ ಬೇಡಂತೀರಿ ಕರ್ಫ್ಯೂ ಬೇಡಂತೀರಿ ಶೂಟ್ ಬೇಡಂತೀರಿ ಲಾಠಿ ಚಾರ್ಜ್ ಮತ್ತು ಏನು ಮಾಡ್ಬೇಕು ಇವ್ರನ್ನೆಲ್ಲ ಚದುರಿಸ್ಬೇಕಲ್ರಿ ಗಲಾಟೆ ಕಮ್ಮಿ ಆಗ್ಬೇಕಿಲ್ಲ ನಾ ಅನೌನ್ಸ್ ಮಾಡ್ತೀನಿ ರೀ ಅಂತ ಮುಂದೆ ಬಂದು ಒಬ್ಬ ಆಚಾರ್ಯರು ಎಲೆ ಹಾಕ್ಯದ ಕಡೆ ಪಂಕ್ತಿ ಅದು ಒಬ್ಬರ ಉಳಿಬೇಕ್ರಿ ಅಲ್ಲಿ ಅವ ಎಸ್ ಪಿ ಅವ ಅನೌನ್ಸ್ ಮಾಡಿದೆ ಇಬ್ಬರ ನಿಂತಿದ್ರೆ ಅಲ್ಲಿ ಆಗಿನ ಕಾಲಕ್ಕೆ ನಾ ಹೇಳೋದು ಈಗಿನ ಕಾಲಕ್ಕಿಲ್ಲ ಅಂದರೆ ಇದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ನಮ್ಮ ಮೇಲೆ ಸಿಟ್ಟಾಗೋರು ಇರ್ತಾರಲ್ಲ ಏನು ರೀ ಅಷ್ಟು ಹೇಳಿ ಲೈಟ್ ಮಾಡಿಬಿಟ್ರೆ ನಮ್ಮನ್ನು ಇದನ್ನು ಹಾಸ್ಯವಾಗಿ ತೊಗೊಳ್ರಿ ಕರೆ ಅದಲ್ಲ ಎಲೆ ಹಾಕ್ಯದಂದ್ರೆ ನಾವು ಹೆಂಗೆ ಎಲ್ಲ ಬಿಟ್ಟು ಓಡಿಬಿಡ್ತೀವಿ ಹಾಂ ಹೆಂಗೆ ಓಡಿಬಿಡ್ತೀವಿ ಅಂದರೆ ಬ್ರಾಹ್ಮಣ ಬಹುಜನಪ್ರಿಯ ಇದ್ದದ್ದು ಇದನ್ನು ನೋಡೇ ಬಹುಜನಪ್ರಿಯ ಆತ್ರಿ ಅದು ಬಹುಜನಪ್ರಿಯ ಅದು ಯಾಕೆ ಮಾಮ ಕಣ ಅದು ಬಹುಜನಪ್ರಿಯ ನಾವು ಜನಪ್ರಿಯರಿದ್ದೀವಿ ಎಲ್ಲರೂ ನಮ್ಮನ್ನು ಕೇಳ್ತಿದ್ರು ಸಲಹೆ ಸೂಚನೆಗಳನ್ನು ಬ್ರಾಹ್ಮಣ ಮಂತ್ರಿ ಇದ್ದ ರಾಜ್ಯ ಎಂದು ಕೇಡಿಗೆ ಈಡಾಗ್ತಿದ್ದಿಲ್ಲ ರಾಜ ಅವ್ರ ಮಾತು ಕೇಳಿದ್ರು ನವಾಬರ್ರಿ ನಮ್ಮ ನಾಳೆ ಹೈದರಾಬಾದ್ ಕರ್ನಾಟಕದವರು ನಮ್ಮ ನಾಳೆ ನವಾಬರು ಎಲ್ಲ ಬೊಮ್ಮನ ರಾಗೋಕ್ಕೆ ಬುಲಾವ್ ಅಂತಿದ್ರು ಬ್ರಾಹ್ಮಣನ ಕೇಳು ಅವ್ಕೆ ತಿಳಿತಿದ್ದಿಲ್ಲ ನಮಗೆ ಮರಿತಿದ್ದಿಲ್ಲ ಹೀಗಾಗಿ ಎಲ್ಲೆಲ್ಲೇ ಮಂತ್ರಿತ್ವ ನಮ್ಮದಿತ್ತು ಅಲ್ಲೆಲ್ಲ ರಾಜ್ಯ ಸುಭಿಕ್ಷ ಆಗಿದ್ದವು ಅದಕ್ಕೆ ಈಗ ನೀವೇನೂ ಕಾಳಜಿ ಮಾಡ್ಬಿಡೋದು ಮತ್ತೆ ಬ್ರಹ್ಮ ತೇಜಸ್ಸಿಂದ ಮೇಲೆ ಹೇಳ್ಬೇಕಂದ್ರೆ ನೀವೆಲ್ಲ ಅಧ್ಯಯನ ಅಧ್ಯಾಪನಗಳು ಮಾಡ್ಬೇಕು ಭಾಳ ಜನ ಏನು ರೀ ಒಂದು ಸಣ್ಣ ಪ್ಯೂನ್ ಕೆಲಸ ಸಹಿತ ಸಿಗೋದು ನಮ್ಗೆ ಭಾಳ ತ್ರಾಸಾಗಿದ್ರಿ ಈ ಕೆಲಸದ್ದು ನಿಮ್ಮ ವೃತ್ತಿ ಏನಪ್ಪ ಪೌರಹಿತ್ಯ ರೀ
ನಿಮ್ಮಪ್ಪ ಏನು ಮಾಡ್ತಾರೆ ಸರ್ ಅದ ಕರ್ ಈಗೂ ಅದ ಕಲಿ ನೀನು ಯಾಕಂದ್ರೆ ಈಗ ಎಲ್ಲರ ಕಡೆ ರೊಕ್ಕ ಹೆಚ್ಚಾಗಿ ಹೆಂಗೆ ಬಳಸಬೇಕು ಗೊತ್ತಿಲ್ಲ ಸಿಕ್ಕದ್ದು ತಿಂದು ಸಿಕ್ಕದ್ದು ಕುಡಿದು ಜಲ್ದಿ ಸಾಯೋದಕ್ಕತ್ತವ ರೊಕ್ಕ ಹೆಚ್ಚಾದಗಳಿಗೆ ಅವ್ರಿಗೆ ಶ್ರಾದ್ದ ಮಾಡಿಸೋರು ಇಲ್ದಂಗೆ ಆಗ್ಯಾರ ನೀ ಮಂತ್ರ ಕಲಿ ಮತ್ತೆ ಅದ ಉದ್ಯೋಗಕ್ಕೆ ಬರ್ತೀನಿ ನೀನು ಹೌದಾ ಎಷ್ಟು ಸಿಂಪಲ್ ಟೆಕ್ನಿಕ್ಗಳನ್ನು ಬೀಜಿಯವರು 35-40 ವರ್ಷದಿಂದ ಹೇಳ್ಯಾರ ಅಂದ್ರೆ ಕಣ್ಣನ್ ಮಾಮ ಮಾತಾಡ್ತಾ ಬ್ರಾಹ್ಮಣರು ಬಹಳ ಅಂತ ತೆನಾಲಿ ರಾಮಕೃಷ್ಣ ಕೇಳಿದ್ರೆ ಆರ ಭಾವ ಎಷ್ಟು ಚಂದ ಹೇಳಿದ್ರು ಅದು ಸಮಯ ಪ್ರಜ್ಞೆ ಆ ಟೈಮ್ನಾಗ ಉಳ್ಕೋಬೇಕು ಅಂತ ಹೇಳಿದ್ರು ಅಪ್ಪ ಇವನ್ನ ತಪ್ಪಿಸಿ ಉಳಿದ್ರೆ ನಮ್ಮಷ್ಟು ಚಂದ ಬುದ್ಧಿ ಯಾರದು ಓಡಂಗಿಲ್ಲರು ಫಸ್ಟ್ ಕ್ಲಾಸ್ ತಪ್ಪಿಸ್ಕೊಂತೀವಿ ನಾವು ಅಪ್ಪ ಇದೀವಿ ಅದು ಏನೋ ಗಾಡ್ ಗಿಫ್ಟ್ ನಾವು ಭಾಳ ಸಲ ಬಸ್ ತಪ್ಪಿಸ್ಕೊಂಡಿವಿ ಆ ಮಾತು ಬೇರೆ ಹೆಂಗಂದ್ರೆ ಅಚ್ಯುತದಾಸರು ನೋಡಿರಿ 1988 ಕೇಳಿದಂಥ ಹಾಸ್ಯ ಇವತ್ತಿಗೂ ನೆನಪದ ನನಗೆ ಯಾಕೆ ಮಕ್ಕಳ ಹರಿಕತಿ ಪುರಾಣ ಎಲ್ಲಿ ಒಬ್ಬ ಎತ್ತರದ ನಿಂತು ಮಾತಾಡ್ತಿದ್ದಾನೆ ಮುಂದೆ ಕೂತು ಕೇಳ್ಬೇಕ್ರಿ ಅದು ಯಾವಾಗ ಉಪಯೋಗ ಆಗ್ತದೆ ಗೊತ್ತಿಲ್ಲ 88 ಇವತ್ತು ಹೇಳಕತ್ತೀನ ಏನು ಬ್ರಾಹ್ಮಣರ ಮನೆ ಶೆಟ್ರ ಮನೆ ಅಕ್ಕಪಕ್ಕದಾಗ ಇದ್ದು ಆಗಿನ ಕಾಲಕ್ಕೆ ಹರಪನಹಳ್ಳಿ ಒಳಗೆ ಭಾಳ ನಿಷ್ಠ ಶೆಟ್ರು ಕಾಮ್ಟ್ರ ಅಂದ್ರೆ ಪಾಪ ನಮ್ಮ ಶಿಷ್ಯರವರು ಬ್ರಾಹ್ಮಣರು ಏನಂತಾರೆ ಅವರು ಪಂತುಲ್ಗಾರು ಅಂದ್ಕೊಂಡು ಅವ್ರು ಭಾಳ ಚಂದ ನೋಡ್ಕೊತಾರೆ ನಮ್ಮ ದೇವ್ರು ಅಂತಲೇ ತಿಳಿದಿರ್ತಾರೆ ಬ್ರಾಹ್ಮಣರ ಮಗ ಕೇಶವ ತಿಮ್ಮಯ್ಯ ಶೆಟ್ರ ಮಗ ತಿಮ್ಮ ಅವ್ರ ಅಜ್ಜನ ಹೆಸರೇ ಇಟ್ಟಿದ್ರು ಅವರು ತಿಮ್ಮ ಕೇಶವ ಇಬ್ಬರು ಫ್ರೆಂಡ್ಸ್ ಇಬ್ಬರು ಜೊತೆಗೆ ಶಾಲೆಗೆ ಹೋಗ್ತಿದ್ರು ತಿಮ್ಮಯ್ಯ ಶೆಟ್ಟಿ ಕೇಶವನ ಪಾಟಿ ಚೀಲ ಸಹಿತ ಹಿಡ್ಕೊತಿದ್ರು ಗುರುಗಳು ನೀವು ನಿಮ್ಮನ್ನು ನಾವು ಹೊತ್ಕೊಂತೀನಿ ಅಂತ ಗೆಳತನ ಇದ್ದಿಲ್ಲ ಅಲ್ಲೂ ಗುರು ಶಿಷ್ಯ ಭಾವನೆ ಅವ್ರ ಹತ್ರ ಅವರಿಬ್ಬರು ಆರಾಮಾಗಿ ಶಾಲೆಗೆ ಹೋಗೋ ಮುಂದೆ ಆಷಾಢ ಏಕಾದಶಿ ಬಂತು ಉಪವಾಸ ಯಾರು ಕೇಶವನ ಮನೆಯಾಗ ಏನೇನಿಲ್ಲ ಏ ಆಷಾಢ ಏಕಾದಶಿ ಇವತ್ತು ಏನೂ ಮುಟ್ಟಂಗಿಲ್ಲ ಉಪವಾಸ ಬ್ರಾಹ್ಮಣರು ಮಾಡ್ತಿರಂದ್ಮೇಲೆ ನಾವು ಮಾಡ್ಬೇಕು ಶೆಟ್ಟರ ಮನೆಯಾಗೂ ಉಪವಾಸ ಆದರೆ ಇವರ ಹುಡುಗರು ಪಾಪ 7-8 ವರ್ಷದ್ದು ಶಾಲೆಗೆ ಹೋಗಿದ್ದು ಹಸಿವೆ ತಡ್ಕೊಳ್ಳೋದಾಗಲಿಲ್ಲ ಶಾಲೆ ಮುಂದೆ ಅವಾಗೆಲ್ಲ ಈಗ ಹೆಂಗೆ ಗುಟ್ಕಾ ಗಿಟ್ಕಾ ಮಾರ್ತಾರೆ ರೀ ಶಾಲೆ ಮುಂದೆ ಅವಾಗ ಕುಚ್ಚಿದ ಗೆಣಸು ಮಾರ್ತಿದ್ರು ಗೆಣಸು ಕುಚ್ಚಿಗತ್ತೆ ನಾವು ತಿಂದ ಅನುಭವ ಆದ ನಮಗೂ ಇಂಜನ್ ಒಲಿ ಮೇಲೆ ಅಗ್ಗಿಷ್ಟಿಗೆ ಇಂಥ ಟೈಪ್ ಒಲಿ ಮೇಲೆ ಗೆಣಸು ಕುಚ್ಚಿ ಅವನ್ನ ಚಿಮಟಿಗೆ ಹಿಡಿದು ಅದನ್ನು ಕೊಡ್ತಿದ್ರು ಸಿಪ್ಪಿಸು ಎಂಥ ಟೇಸ್ಟ್ ಈಗ ಮಕ್ಕಳಿಗೆ ಆ ಸೌಭಾಗ್ಯ ಇಲ್ಲ ತಿಮ್ಮಯ್ಯ ಶೆಟ್ಟಿಗೆ ಹಸಿವೆ ತಡ್ಕೊಳ್ಳೋದಾಗಲಿಲ್ಲ ಲೇ ನನ್ನ ಹತ್ರ ರೊಕ್ಕದ ಕೇಶವ ತಿನ್ನೋಣ ಏನೋ ಅಂದ ಆತಪ್ಪ ಎರಡೂ ಒಂದೊಂದು ಗೆಣಸ್ತಿ ಅಂದ ಮನೆಗೆ ಬಂದ್ರೆ ಶಾಲೆ ಮುಗಿಸ ತಿಮ್ಮಯ್ಯ ಶೆಟ್ಟಿ ಹೇಳ್ತಿ ಪಾಪ ಸಣ್ಣ ಹುಡುಗ ಅಂದ ಲೇ ತಿಮ್ಮ ಮಗ್ಗ ಒಂದು ಗ್ಲಾಸ್ ಹಾಲು ಕುಡಿ ಇಲ್ಲವ ಗೆಣಸು ತಿಂತೀನಿ ನಾವು ಅಲ್ಲೇ ಅಂದ್ಬಿಡ್ತಾವ ಎದಿನ ಹೊಡೆದು ಬಿಡ್ತೀರಿ ಶೆಟ್ರು ಹೆಂಡತಿ ಏನೋ ಗೆಣಸು ತಿಂದೀಯ ಶಾಲೆ ಮುಂದೆ ಯಾವಾಕೆ ಏನಾಕಿ ಎಲ್ಲಿವ ಏನ ನೀರು ಇನ್ನು ನಮ್ಮಲ್ಲಿ ಅಂಥವ್ರು ಇದ್ದೀವಿ ಎಲ್ಲಿವ ಏನ ನೀರು ಯಾವಾಗ ಕುದಿಸಿದ್ಲ ಏನ ಬುಡುಕಿ ಏನು ಇಟ್ಟಿದ್ಲ ಏನ ಒಂದು ಅಂಗಡ್ಯಾಗ ಕೂತು ಶೆಟ್ರನ್ನ ಕರೆಸಿ ಅಯ್ಯೋ ಶೆಟ್ರ ಬರ್ರಿ ನಿಮ್ಮ ಮಗ ನೋಡ್ರಿ ಆಷಾಢ ಏಕಾದಶಿ ಯಾವಾಕಿ ಕೈಯಾಗಿಂದ ಗೆಣಸು ತಿಂದ್ಬಿಟ್ಟಾನ ಶೆಟ್ರಿಗೆ ಬೆಂಕಿ ಎತ್ತಿಬಿಡ್ತೀರಿ ಏನು ಮಾಡ್ಬೇಕು ಬರಲು ತೊಗೊಂಡು ಏ ಎಲ್ಲಿದ್ದಿಲ್ಲ ತಿಮ್ಮ ಅಂತೇಳಿ ಮಗನ ಒಳ್ಳೊಳ್ಳೆ ಆಡಿಸಿ ಹೊಡೆದ್ಬಿಟ್ರು ಮಗ ಅತ್ಕೋತ್ಬಿಟ್ಟ ಚಡಿ ಒಗೆದು ಓಡಿ ಹೋಗಿ ಆಚಾರ್ಯ ಆಚಾರ್ಯ ಏನು ಭಾಳ ಅನಾಹುತಾಗಿದ್ರಿ ಆಷಾಢ ಏಕಾದಶಿ ದಿನ ನಮ್ಮ ತಿಮ್ಮ ಯಾವಕ್ಕಿ ಕೈಯಾಗಿಂದು ಕುಚ್ಚದ ಗೆಣಸು ತಿಂದುಬಿಟ್ಟಾನ್ರಿ ಆಚಾರ್ಯ ಅನ್ಕೊಂಡ್ರೆ ಸಿಕ್ತಲೇ ನನಗೆ ಮೇಕ ತೆಗೆದು ನೋಡಿದ್ರು ದೊಡ್ಡ ಹವನ ಹೋಮ ಅದನೋ ಶೆಟ್ಟಿ ಇದೇನು ಸಾಮಾನ್ಯ ಅಲ್ಲಪ್ಪ ಯಾವ ನೀರೋ ಏನೋ ಆಕಿ ಯಾರೋ ಏನೋ ಅಗ್ನಿ ಬಿಡು ನಡೀತದ ಅದ್ರ ಮೇಲೆ ಬೇಯಿಸಿದ್ದೇನದಲ್ಲ ಅದು ಮತ್ತೇನು ಮಾಡ್ಬೇಕು 5,000 ಆಗಿನ ಕಾಲಕ್ಕೆ 5,000 ಅಂದ್ರೆ 50,000 ಇದ್ದಂಗೆ ಅಯ್ಯೋ ಮನೆಗೆ ಮತ್ತೆ ಬಿಸಿಟ್ಲೇ ಬಂದ್ರಿ 5,000 ಹಾಳಾತು ಮತ್ತೆ ಬರಲು ತೊಗೊಂಡು ಮತ್ತೆ ತಿಮ್ಮನ್ನು ಹೊಡೆದ ತಿಮ್ಮ ಅವಾಗ ತಡಿಲಾರ ನಾವು ಒಬ್ಬನ ತಿಂದಿನೇ ನನ್ನ ಜೊತೆ ಕೇಶವನ ತಿಂದಾನ ಅಂತೇಳಿ ಐಡಿಯಾ ಸಿಕ್ತಿ ಶೆಟ್ರಿಗೆ ಅಲ್ಲೇ ಮತ್ತೆ ಹೋದ ಆ ಬಾ ಶೆಟ್ಟಿ ತಂದೆ 5,000 ಎಲ್ಲ ಕೊಡೋ ಅಂದ್ರೆ ನೀವೆರಡುವರೆ ನಾ ಎರಡುವರೆ ಯಾಕೋ ಅಂದ್ರೆ ಅವ್ರು ಶೆಟ್ ಆಚಾರ್ ಏನಿಲ್ಲರಿ ನಿಮ್ಮ ಇವನು ತಿಂದ್ಬಿಟ್ಟಾನಂತ ಯಾರೋ ಕೇಶವನು ತಿಂದಾನಂತ ಅವ್ರ ಜೊತೆಗೆ ಅದಕ್ಕೆ ಇಬ್ಬರೂ ಸೇರಿ ಅವನ್ನ ಮಾಡಿಸ್ಬಿಡೋಣ ಬಿತ್ತು ಬಜೀತಿ ಆಚಾರ್ಯ ತಡೆಯಪ್ಪ ಆಪದ ಧರ್ಮ ಅಂತ ಒಂದಿರ್ತದೆ ನೋಡ್ತೀನಿ ಅಂದ ಪುಟ ತಿರುವಿ ಏನು ಹೇಳ್ಬೇಕ್ರಿ ಅರ್ಧ ತಾಸಿನ ಮೇಲೆ ಎರಡೂ ಸಣ್ಣ ಹುಡ್ರಪ್ಪ ನಿನ್ನ ಮಗಂದು ದೋಷ ಒಪ್ಕೊಂತೀನಿ ನಾನು ಆದ್ರೆ ಕೇಶವನ ಕೂಡ ತಿಂದುದರಿಂದ ಲೇಷವೂ ದೋಷವಿಲ್ಲ ಎಂಥ ಜಾಣ್ಮೆ ಈ ಜಾಣ್ಮೆಯನ್ನು ನಾವು ಸಾಂಸಾರಿಕವಾಗಿ ಉಪಯೋಗಿಸ್ಬೋದು ಲೋಕವನ್ನು ತಿದ್ದದಕ್ಕೂ ಉಪಯೋಗಿಸ್ಬೋದು ಸ್ನೇಹಿತರೆ ಅದು ನಮ್ಮ ಕೈಯಾಗದ ಅದಕ್ಕೆ ಮಕ್ಕಳಿಗೆ ಜ್ಞಾನವನ್ನು ಕೊಡ್ರಿ ಎಲ್ಲರಿಗೂ ನೌಕರಿಯಿಂದ ನೌಕರಿ ಕೊಡಿಸೋದು ಭಾಳ ಕಷ್ಟ ಆಗ್ತದೆ
ಎಲ್ಲರೂ ಓದಿ ನಾನು ಬಿ ಕಾಮ್ ಗ್ರಾಜ್ಯುಯೇಟ್ ಇಲ್ಲರೆಲ್ಲ ಎಮ್ ಎ ಬಿ ಕಾಮ್ ಮಾಡಿದ್ರು, ಒಬ್ರು ಸಂಗೀತ ಅರಿಸ್ಕೊಂಡಾರ, ಒಬ್ರು ಸಾಹಿತ್ಯ ಅರಿಸ್ಕೊಂಡಾರ. ಅದಕ್ಕೆ ಮಕ್ಕಳಿಗೆ ಬರೀ ಶಾಲೆಗೆ ಓದೊಂದು ಎಲ್ಲರೂ ಸಾಫ್ಟ್ವೇರ್, ಅದಕ್ಕೆ ಯಾವುದೋ ಒಂದು ಸಿನಿಮಾ ಡೈಲಾಗ್ ಓದಿದ್ದೀನಿ ನಾನು. ಎಮ್ ಬಿ ಬಿ ಎಸ್ ಓದಿದ್ರೆ ಡಾಕ್ಟರ್ ಆಗ್ತಾನೆ, ಎಲ್ ಎಲ್ ಬಿ ಓದಿದ್ರೆ ಲಾಯರ್ ಆಗ್ತಾನೆ, ಇಂಜಿನಿಯರಿಂಗ್ ಓದಿದ್ರೆ ಇಂಜಿನಿಯರ್ ಆಗ್ತಾನೆ. ಏನಾರ ಒಂದು ಓದಿದ್ರೆ ಒಂದ ಆಗ್ತೀರಿ ನೀವು. ಓದ್ದವಾಗ ಒಂದ ಕೆಲಸ, ಓದಲಿಲ್ಲ ಅಂದ್ರೆ ನೀವು ಮಾಡಿದ್ದೆಲ್ಲ ಉದ್ಯೋಗನ, ಏನು ಮಾಡಿದರೂ ಉದ್ಯೋಗನ ಸ್ನೇಹಿತರೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಈ ಸಾಹಿತ್ಯವನ್ನು ಆರಿಸಿಕೊಂಡು ಇವತ್ತು ನಾನು ನಿಮ್ಮೆಲ್ಲರಿಂದ ಪಡೆದಿರತಕ್ಕಂಥ ಯಶಸ್ಸು ಕೀರ್ತಿ ಹೆಸರುಗಳನ್ನ ನಿಮಗೆ ಗೊತ್ತು. ಎಂತೆಂಥ ಹಿರಿಯರು ನಾನು ಮಾತಾಡಿಸ್ತಕ್ಕಂಥ ಗುರುತಿಸ್ತಾರಂದ್ರೆ ಯಾವ ಊರವ್ರೆ, ನಾನು ಹುಟ್ಟಿದ್ದು ಗಂಗಾವತಿ ಅಂತಕ್ಕಂಥ ಒಂದು ಸಣ್ಣ ತಾಲೂಕು, ಈಗ ದೊಡ್ಡದಾಗ್ಯದ ಅದು, ಎಲ್ಲ ಊರುಗಳು ದೊಡ್ಡವಾಗ್ಯಾವ. ಬೆಳಗಾವಿಗೆ 74 ಸಲ ಬಂದೀನಿ ರೀ ನಾನು, 74th ಟೈಮ್ ಇದು, 74 ಸಾರಿ ಬಂದೀನಿ. ಆದರೂ ಇಷ್ಟು ಜನ ಸೇರಿರಿ, ಚಾಮರಾಜನಗರದಿಂದ ಬಂದಾರ, ಬೀದರ್ದಿಂದ ಬಂದಾರ, ಎಲ್ಲೆಲ್ಲಿಯವರು ಬಂದಿರಿ. 2 ದಿನಗಳ ಕಾಲ ಇದೊಂದು ಅವಿಸ್ಮರಣೀಯ ಅನುಭವನ ಮಾಡಿಕೊಳ್ಳ್ರಿ. ಹೊರಗೆ ನೋಟಿನ ಚಿಂತೆ ನಿಮ್ಮನ್ನು ಏನೂ ಬಾಧಿಸೋದಿಲ್ಲ. ನಾನು ಇಲ್ಲಿ 500 ಇಲ್ಲಿ ನಡೀತೀನಿ, ಡಿಸೆಂಬರ್ 31 ತನಕ ಟೈಮ್ ಅದ. ಆದರೆ 500 ನೋಟು 1000 ನೋಟಿದ್ರೆ ಅವನು ಬ್ರಾಹ್ಮಣನ ಅನ್ನೋದಿಲ್ಲ ಈಗ, ಹಂಗಾಗಿ ಅದು ಪರಿಸ್ಥಿತಿ. ಅದ್ರ ಬಗ್ಗೆನೂ ಎಷ್ಟು ಜೋಕ್ ಬಂದಾವ, 500 ನೋಟುಗಳು ಕಪ್ಪು ಹಣ ಅಂತಂದು ಅವು ಇದ್ದುದಕ್ಕೆ ಕಪ್ಪು ಹಣ ಬಯಲಿಗೆ ಬಂತ್ರಿ. ಅದರಂಗೆ ಈಗ ಫೇರ್ ಆ್ಯಂಡ್ ಲವ್ಲಿ ಬ್ಯಾನ್ ಮಾಡ್ಬೇಕಂತ ಮಾಡ್ಯಾನ ಮೋದಿ, ಅಂದ್ರೆ ಕರಿಯ ಮುಖಗಳು ಹೊರಗೆ ಬರ್ತಾವಂತ. ಎಷ್ಟು ಜೋಕ್ ಮಾಡ್ಯಾರ್ರಿ ಅದ್ರ ಮೇಲೆ. ನಿಜಕ್ಕೂ ಹಾಸ್ಯಗಾರನ ಯಾಕೆ ಜಗತ್ತು ಗೌರವಿಸ್ತದೆ ಅಂದರೆ, ರವಿ ಕಾಣದನ್ನು ಕವಿ ಕಾಣ್ತಾನೆ, ಕವಿ ಕಾಣದನ್ನು ಸಹಿತ ಹಾಸ್ಯಗಾರ ಕಾಣ್ತಾನೆ. ಅಂತಹ ಕೆಲಸವನ್ನು ದಿವಂಗತ ಬೀಚಿಯವರು ಹರಪನಹಳ್ಳಿಯಲ್ಲಿ 40 ವರ್ಷಗಳ ಹಿಂದೆ ಮಾಡಿದರು, 62 ಕಾದಂಬರಿ ಬರೆದಾರ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹಾಸ್ಯ ಪ್ರಜ್ಞೆ ಉಂಟು ಮಾಡಿ. ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಭಾಳ ಕಮ್ಮಿ, ಸಿಟ್ಟಿ ಹೇಳೋದ್ರೊಳಗೆ ಬ್ರಾಹ್ಮಣರು ಎತ್ತಿದ ಕೈ ರೀ. ಅದಕ್ಕಂತಾರೆ ನೋಡ್ರಿ, ಉಂಡ ಮುಸಲ್ಮಾನರು ತಡೋಬಾರ್ದು, ಹಸದ ಬ್ರಾಹ್ಮಣನ ತಡೋಬಾರ್ದು ಅಂತಾರೆ. ಊಟ ಆಗಿದ್ದಿಲ್ಲ ಆತು ಅಂದಮೇಲೆ ಭಾಳ ಚಂದ ಮಾತಾಡ್ತೀವಿ ನಾವು. ಊಟ ಮಾಡೋದಕ್ಕಿಂತ ಮೊದಲು ಮಾತಾಡ್ಸಿರಿ, ನಾವು ಮನುಷ್ಯರಾಗಿ ಉಳಿಯಂಗಿಲ್ಲ. ಹಾಂ, ಅದಕ್ಕೆ ನಮ್ಮಲ್ಲಿ ಅನೇಕ ಗಾದಿ ಮಾತುಗಳು ಅವ ಬ್ರಾಹ್ಮಣರೊಳಗೆ, ಏನು ಯಾರೂ ಕೇಳಲಾರ್ದಂಥ ಗಾದಿ ಮಾತುಗಳು. ಬಂದದ್ದೆಲ್ಲ ಬಾರಿಸಿದ್ದಲ್ಲ, ಇದು ಹೆಂಗೆ ಬಂತಿದು, ಬಂದದ್ದೆಲ್ಲ ಬಾರಿಸಿದ್ದಲ್ಲ, ಹೌದಲ್ಲ ಅಂತೀವಲ್ಲ, ಏನಪ್ಪ ಸುಳ್ಳ, ಬಂದದ್ದೆಲ್ಲ ಬಾರಿಸಿದ್ದಲ್ಲ ನೋಡು, ಇದು ಹೆಂಗೆ ಬಂತು. ನಮ್ಮ ತಾತ ಭಾಳ ಚಂದ ಕತ್ತಿ ಹೇಳ್ತಿದ್ದ. ಆಗಿನ ಕಾಲಕ್ಕೆ ದೇಸಾಯರ ಮನೆಗಳು ಅಂತಿದ್ವು. ಆ ದೇಸಾಯರ ಮನೆ ಪೂಜೆ ಮಾಡೋದಕ್ಕೆ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಏನೂ ಇಲ್ಲರಿ ಆಸೆ ಪಾಪ. ನಾನೂ ಒಂದು ಸಲ ದ್ವಾದಶಿ ದಿನ ಒಂದು 5 ಮಂದಿ ಬ್ರಾಹ್ಮಣರಿಗೆ ಸ್ವಂತ ಊಟಕ್ಕೆ ಹಾಕಬೇಕು, ಅದು ಅವನ ಕನಸು ನೋಡ್ರಿ, ದೊಡ್ಡ ಕನಸು ಐತೆ. ಅಲ್ಲ ಏನು ಬಂಗ್ಲೆ ಕಟ್ಟಬೇಕಂತಲ್ಲ, ಸೈಟ್ ಕಟ್ಟ ತೊಗೋಬೇಕು ಅನ್ನೋದಿಲ್ಲ. 5 ಮಂದಿ ಬ್ರಾಹ್ಮಣರಿಗೆ ದ್ವಾದಶಿ ದಿನ ನನ್ನ ಮನೆಗೆ ಗುಣಸುಖ ಬಡವ, ಅವನ ದೇಸಾಯರ ಮನೆ ಪೂಜೆ ಮಾಡ್ತಾನೆ. ಏನು ಮಾಡಬೇಕು, ಕಡೆಗೆ ತಡ್ಕೊಳ್ಳಾರ್ದಂಗೆ ಅದು ಹಿಂಗೆ ಸುತ್ತೋರು, ನಾ ದೇವ್ ಆಗ್ತೀನಿ ಅಂಥೇಳಿ ಕಳವರ ಮಾಡಿ ಬ್ರಾಹ್ಮಣರಿಗೆ ಉಣಿಸ್ಬೇಕು. ಆಗಿನ ಕಾಲಕ್ಕೆ ಆ ಊರಾಗ ದೇಸಾಯರ ಮನೆ ಬಿಟ್ಟರೆ ಬೇರೆ ಶ್ರೀಮಂತರ ಮನೆ ಇಲ್ಲ, ಮಾಡಬೇಕು ದೇಸಾಯರ ಮನೆಯಾಗ ಕಳವು ನಿರ್ಧಾರ ಮಾಡಿದೆ. ಅದು ಒಂದು ಏಕಾದಶಿನ, ಏಕಾದಶಿ ಮುಂಜಾನೆ 3:30 ತನಕ ಜಾಗರಣೆ ಮಾಡಿದರು. ಎಲ್ಲರೂ ಅಲ್ಲೆಲ್ಲೆಲ್ಲೆಲ್ಲೆ ಮಲಗಿಬಿಟ್ರು. ಆರಕ್ಕೆದ್ದು ಸ್ನಾನ ಗಿನ ಮಾಡಿದ್ರು ಅಂತ ಈ ಬ್ರಾಹ್ಮಣ ಎದ್ದ ಪೂಜಾರಿ, ಇಲ್ಲಿ ದೇಸಾಯರ ಮನೆಗೆ ಕಳವು ಮಾಡಬೇಕು, ಈಗ ಬೇರೆ ಮನೆ ಇಲ್ಲ. ಹೋದ ಫಸ್ಟ್ ಮೆಲ್ಲಕ್ಕೆ ಹೋದ, ದೇಸಾಯರ ಮನೆಗೆ ಹೋದಗಳಿಗೆ ಫಸ್ಟ ಬತ್ಸಲು ಬರ್ತೈತ್ರಿ. ಮುಂಜಾನೆ ನಸಿಗ್ಲೆ ಸ್ನಾನ ಅಂತೇಳಿ ಅವರು ತೌಡು ತುಂಬಿ ನೀರು ಕಾಯಿಸಿಬಿಟ್ಟಿದ್ರು. ಬತ್ಸಲ್ದ ಕಾಲಿಟ್ಟುಗಳೇ ಉರಿ ಕಾಣಿಸ್ತು, ಅಯ್ಯೋ ಉರಿ ಹಾಕ್ಯಾರ ಅಂತ ನೀರು ನೋಡ್ತಾನೆ ಬೆಚ್ಚಗಾಗಿದ್ದು. ದ್ವಾದಶಿ ಶುರುವಾಗಿಬಿಟ್ಟದ, ಸ್ನಾನ ಮಾಡಿದ್ರಾತು, ತಾ ಬಂದಾನ ಕಳವಿಗೆ, ಸ್ನಾನ ಮಾಡಿದ್ರಾತು ಅಂತೇಳಿ ಎರಡು ತಂಬಿಗೆ ಸ್ನಾನ ಮಾಡಿದ್ರು. ಸ್ನಾನ ಮಾಡಿದ ಮೇಲೆ ನೋಡ್ತಾನೆ ಒಣ ಪಂಜ ಇತ್ತು, ಪಂಜ ಹಾಕ್ಯಾರ ಯಾಕೆ ಬಿಡ್ಬೇಕು ನಡಿ ಅಂತೇಳಿ ಪಂಜ ಉಟ್ಕೊಂಡ ಕಚ್ಚಿ ಹಾಕ್ಕೊಂಡು ಸ್ನಾನ ಆತು, ಮಡಿ ಉಟ್ಕೊಂಡೆ, ದೇವ್ರ ಕಟ್ಟಿ ಮೇಲೆ ಇಷ್ಟು ಕೂತ ಅನ್ನಕ್ಕೆ ಮುಗಿಸ್ಬಿಡೋಣ, ಕಳವಿಗೆ ಬಂದಾನ ಅದು ನೆನಪಿಟ್ಕೋಬೇಕು ನೀವು. ಕಟ್ಟಿ ಮೇಲೆ ಕೂತ, ಕಟ್ಟಿ ಮೇಲೆ ಕೂತು ಗಂಧ ಅಕ್ಷತೆ ಎಲ್ಲ ಹಚ್ಚಿಕೊಂಡು ಗೋಪಿಚನ ಎಲ್ಲ ಮುದ್ರಧಾರಣೆ ಮಾಡಿಕೊಂಡು ಫಸ್ಟ್ ಗಂಟೆ ಬಾರಿಸ್ಬೇಕಲ್ಲ ನಾವು, ಆಗಮಾರ್ತಂತೂ ದೇವ ನಾಮ ಗಮನಾರ್ಥಂತು ರಾಕ್ಷಸ ತೊಗೊಂಡು ದೋವನಂತ ಕಂಚಿನ ಗಂಟೆ ದೇಸಾರದು ಡಾಂಡ್ 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 ಬಾರಿಸ್ಬೇಕು. ಒಮ್ಮಿಂದೊಮ್ಮೆಲೆ ಇಡೀ ಮಂದಿ ಎದ್ದು ಬಿಡ್ತೀರಿ, ಓ ಹಿಡೀರು ಹಿಡೀರು. ಆಗಿನ ಕಾಲಕ್ಕೆ ಏನು ಕಂದಿಲು ದೀವಟಿಗೆ ಮನೆ ಹಿಡಿದು ಕಂಬಕ್ಕೆ ಕಟ್ಟಿ ಅವನು ಆಮೇಲೆ ದೇಸಾಯರ ನಿಮಿಷ ಬಂದರು. ದೇಸಾಯರು ಒಂದು ಕಂದಿಲ್ ತೆಗಿ, ಯಾವ ಮುಸುಗು ತೆಗೀರಿ ಅಂತ ನೋಡ್ತಾರ ಅವ್ರ ಮನೆ ಆಚಾರ. ಯಾಕ್ರಿ ಆಚಾರ ಏನಿದು, ನಾನು ಏನೋ ಹೇಳಿದ್ರಿ ದೇಸಾಯರ, ಮೊದಲನೇದು ನಾನು ಬಂದದ್ದಲ್ಲ, ಎರಡನೇದು ಬಾರಿಸಿದ್ದಲ್ಲ, ಬಂದದ್ದಲ್ಲ ಬಾರಿಸಿದ್ದಲ್ಲ ಅನ್ನೋದು ಇದು ಅವತ್ತಿನಿಂದ ಬಂತಂತ ಸ್ನೇಹಿತರೆ. ಎಷ್ಟು ಸುಳ್ಳೋ ಎಷ್ಟು ಕರೆಯೋ ನಾನು ಅರಿಯೇ, ಆದರೆ ಎಷ್ಟು ಚಂದ ಜೋಡಿಸ್ತಾರ. ಅದಕ್ಕೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಬೇಕಾದಷ್ಟು ಮಾರ್ಗವ ಸಂಸ್ಕೃತ, ನಾವೇ ಉಳಿಸ್ಬೇಕು ಅದನ್ನು, ಬೇರೆ ಯಾರೂ ಕಲಿಯಂಗಿಲ್ಲ. ಹೌದಾ, ಸಂಸ್ಕೃತ ಕನ್ನಡ ಇವೇನವ ನಮ್ಮ ಮಧ್ಯನೇ ಉಳಿಬೇಕಾಗ್ಯದ. ಅದಕ್ಕೆ ನಿಮ್ಮ ಮಕ್ಕಳಿಗೆಲ್ಲ ಈಗ್ಯೂ ನಾನೀಗ ವಿಶ್ವವಾಣಿ ಪತ್ರಿಕೆಯಲ್ಲಿ ಬುಧವಾರ ದಿವಸ ಒಂದು ಅಂಕಣ ಬರಿತೀನಿ,
ಆ ಅಂಕಣದಲ್ಲಿ ನನ್ನ ಬಾಲ್ಯದ ಇಂಥ ಅನುಭವಗಳನ್ನೇ ಬರೀತಾ ಇದ್ದೀನಿ ಸ್ನೇಹಿತರೆ. ಅದು ಇತ್ತೀಚೆಗೆ ನಾನು ಹರಿಕಥೆ ದಾಸರ ಅಚ್ಯುತದಾಸರ ಬಗ್ಗೆನೇ ಬರೆದಾಗ ಇವನ್ನೆಲ್ಲ ಮೆನ್ಷನ್ ಮಾಡಿದ್ರು. ಆಗಿನ ಕಾಲಕ್ಕೆ ಎಂತೆಂಥ ಹರಿಕಥೆಗಳು ಈಗ ಯಾರು ಕೇಳ್ತಾರೆ? ಯಾರೂ ಹರಿಕಥೆಗಳನ್ನ ಕೇಳ ಹರಿಕಥೆ ದಾಸರುಗಳೇ ಇಲ್ಲ. ಈಗ ಪುರಾಣ ಕೇಳೋರಿಲ್ಲ, ಉತ್ಸವಗಳಿಲ್ಲ, ಎಲ್ಲರೂ ಯಾರೂ ಮನೆ ನಮ್ಮಲ್ಲಿ ನವರಾತ್ರಿ ಉತ್ಸವ ಅಂತ ವೆಂಕಟೇಶ್ವರ ಗುಡ ಗಂಗಾವತಿ ಒಳಗೆ ಭಾಳ ಚೆಂದ ಉತ್ಸವ ನೋಡೋದಕ್ಕೆ ಜನ ಓಣಿ ಇದಕ್ಕೆ ಬಂದು ನಿಂದಿರ್ತಿದ್ರು. ಎಲ್ಲೂ ಕೇಳಬೇಡ್ರಿ, ಉತ್ಸವ ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಈ ಎಲ್ಲ ಸೀರಿಯಲ್ಗಳು ಈ ಎರಡು ದಿವಸ ಇಷ್ಟು ಜನ ಸೇರೀರಿ ಅಂದ್ರೆ ಇದು ದೊಡ್ಡ ಆಶ್ಚರ್ಯಮ್ಮ. ಸೀರಿಯಲ್ ಬಿಟ್ಟು ಬಂದೀರಿ ಅಂದ್ರೆ ನೀವು ಹಾಂ ಅಬಾ ಬಾ ಬಾ ಬಾ. ಅದ್ರಾಗ ಅಮೃತ ವರ್ಷಿಣಿ ಅದನ್ನ ಮುಗಿತಮ್ಮ ಅದನ್ನ, ಆದ್ರೆ ಹಾಳಾಗ ಅದು ಮುಗಿಯೋದಿಲ್ಲ ಈ ಜನ್ಮಕ್ಕೆ. ಯಾಕಂದ್ರೆ ನಾನು ಇಷ್ಟಿದ್ದಾಗ ಶುರುವಾಗ್ಯದು, ಇನ್ನೂ ನಡೀತದ ಅದು. ಹಾಂ, ಅದಕ್ಕೆ ದಯವಿಟ್ಟು ಟಿ ವಿಗಳ ಮುಂದಿನಿಂದ ಕೂಡೋದನ್ನು ಬಿಟ್ಟು ಧಾರ್ಮಿಕ ಕಾರ್ಯ ಸ್ವಲ್ಪ ಒಂದು ಬದಲಾವಣೆ ನಾನು ಸಂತೋಷ ಪಡೆದ. ಈ ಲಕ್ಷ್ಮೀ ಶೋಭಾ ನಾಡು, ಭಜನಾ ಮಂಡಳಿಗಳು, ಮಹಿಳಾ ಮಂಡಳಿಗಳು, ಅನೇಕ ಜನ ಬಿಜಾಪುರ, ಬಾಗಲಕೋಟೆ, ಗಂಗಾವತಿ ಆ ಟೀಮ್ ಕಟ್ಕೊಂಡು ತಿರುಪತಿಗೆ ಹೋಗ್ತೀರಿ, ಮಂತ್ರಾಲಯಕ್ಕೆ ಹೋಗ್ತೀರಿ, ಇಂಥ ಕಾರ್ಯಕ್ರಮಕ್ಕೆ ಬಂದಿರ್ತೀರಿ, ಇವುಗಳ ಒಂದು ಕೆಲಸವನ್ನು ನಾವು ಮೆಚ್ಚತಕ್ಕಂಥದ್ದು. ನಾನು ಕೂಡ ಮಂತ್ರಾಲಯ ಪಾದಯಾತ್ರೆ ಹೋಗಿದ್ದೆ ಆಗ, ಅದೊಂದು ಕಾಲ. ಈಗ ನಮಗೂ 56 ವರ್ಷ ಆಯಿತು. ಈಗ ಕಾರಿಂದ ಇಳಿಯೋದು ಕಷ್ಟ ಆಗ್ಯದ, ಅಂಥದ್ರೊಳಗಿನ ಕಾಲ್ನಡಿಗೆಯಲ್ಲಿ ಏನು ಹೇಳ್ತೀವಿ. ಅದಕ್ಕೆ ನಿಮ್ಮ ಯಾಕೆ ಶಕ್ತಿ ಇರೋವರೆಗೂ, ಗಟ್ಟಿರೋವರೆಗೂ, ಬಿಜೆಪಿಯವರು ಹೇಳದಂತೆ ಅಡ್ಡಾಡದೇ ಇರಲು. ದೇಶ ತಿರುಗೋ ಕೋಶ ಓದು, ಅದು ಬ್ರಾಹ್ಮಣರಿಗೆ ಅದು. ನೀವು ದೇಶ ತಿರುಗಬೇಕು, ಕೋಶ ಓದಬೇಕು, ಆಗಲೇ ಪ್ರಗತಿ ಆಗೋದಕ್ಕೆ ಸಾಧ್ಯ, ನಿಮ್ಮನ್ನು ಜನ ಗುರುತಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಸ್ನೇಹಿತರೆ, ನನಗಿಂತ ಹೆಚ್ಚು ಸಾಹಿತ್ಯಿಕವಾಗಿ ಹಿರೇಮಗಳ ಕಣ್ಣನವರು ಬಹಳ ಚೆನ್ನಾಗಿ ಬ್ರಾಹ್ಮಣ ಸಂಘಟನೆ ಬಗ್ಗೆ ಹೇಳ್ಯಾರ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವು ನಾವು ಒಗ್ಗಟ್ಟಿರೋದ್ರ ಜೊತೆ ಜೊತೆಗೆ ನಾವು ಹೊರಗಡೆ ಬಂದಾಗ ಇದ್ರ ಜೊತೆಗೆ ಒಗ್ಗಟ್ಟಿರೋದನ್ನು ಕಲಿಯೋಣ ಅಂತ ಹೇಳ್ತಾ, ನಾಳಿನ ಮೆರವಣಿಗೆಯನ್ನು ಮಾತ್ರ ದಯವಿಟ್ಟು ಮರಿಬೇಡ್ರಿ. ನಾಳಿನ ಮೆರವಣಿಗೆ ಅಭೂತಪೂರ್ವವಾಗಬೇಕು ಅನ್ನೋದು ಎಲ್ಲ ಸಂಘಟಕರ ಕನಸು. ಇವತ್ತಿಂದ ಏನವರಿಗೆ ಮುಖ್ಯ ಇಲ್ಲ, ಎಲ್ಲ ಕೂತೀರಿ, ನಗುತ್ತೀರಿ, ಕೇಳ್ತೀರಿ, ನಾಳೆ ಏನದ ನಮ್ಮ ಜಾಗೃತಿಯನ್ನು ನಮ್ಮ ಸಂಘಟನೆಯನ್ನು ತೋರಿಸ್ಬೇಕನ್ನೋ ಬಹುಕಾಲದ ಕನಸನ್ನು ಅವ್ರು ಹೊತ್ತಾರ. ಅದಕ್ಕೆ ದಯವಿಟ್ಟು ಯಾರೂ ತಪ್ಪದೇ ಬರ್ರಿ. ಆಗಲೇ ನಮ್ಮ ಪರಿಚಯ ಮಾಡೋಮಂದು ಭಾಳ ಚಂದ ಹೇಳಿದರು, ಪ್ರಾಣೇಶ್ವರ ಪರಿಚಯ ಬೇಕಿಲ್ಲ, ಇನ್ನು ಕೆಲವು ಕಡೆ ಅವಶ್ಯ ಇಲ್ಲ ಅಂತಾರೆ, ಇನ್ನು ಕೆಲ ಎದಕ್ಕೆ ಬೇಕು ಅಂತಾರೆ. ಇವೆಲ್ಲ ಒಳ್ಳೆಯದೇ, ಎರಡೂ ಅರ್ಥ ತೊಗೋಬೋದು, ಹಂಗೂ ತೊಗೋಬೋದು, ಹಿಂಗೂ ತೊಗೋಬೋದು ಇವನು. ಹೌದಾ? ಹಾಂ, ಪ್ರಾಣೇಶ್ವರ ಪರಿಚಯ ಯಾಕೆ ಮಾಡ್ಬೇಕ್ರಿ? ಅದೇನು ಅವಶ್ಯ ಇಲ್ಲ ಅನ್ನೋದು. ಆಮೇಲೆ ಇದುವರೆಗೂ ಭಾಳ ಪ್ರಮುಖ ಕಾರ್ಯಕ್ರಮಗಳಾದವು, ಈಗ ಪ್ರಾಣೇಶ್ವರ ಕಾರ್ಯಕ್ರಮ ಅಂದರೆ ನಂದು ಪ್ರಮುಖ ಅಲ್ಲ ಅಲ್ಲ ಅಂದಮೇಲೆ ಭಾಳ ಕಡೆ ಆಗ್ತಾರೆ. ಇದುವರೆಗೂ ಕಾರ್ಯಕ್ರಮದ ಮುಖ್ಯ ಘಟ್ಟ ಮುಗಿತು, ಈಗ ಪ್ರಾಣೇಶ್ವರ ನಿಮ್ಮ ಮುಂದೆ ಅಂದ್ರೆ ಅಮುಖ್ಯ ಇನ್ನ. ಆದರೆ ಅದಕ್ಕೆ ಹೆಚ್ಚಿರ್ತಾರೆ ಅನ್ನೋದು ಆ ವಿಷಯ ಬೇರೆ, ಅದು ನಿಮಗೆ ಗೊತ್ತಿದ್ದು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದೆ, ಅನೇಕ ಜನರಿಗೆ ಸ್ಥಳ ಸಿಗಿರ್ಲಿಕ್ಕಿಲ್ಲ, ಕೂತ್ಕೊಳ್ಳೋದಕ್ಕೆ ಅನುಕೂಲ ಆಗೋದೇ ಇರ್ಬೋದು, ವಸತಿ ಸೌಕರ್ಯ ತೊಂದರೆ ಇರ್ಬೋದು, ಎಲ್ಲವನ್ನು ಎರಡು ದಿವಸ ಸಹಿಸ್ರಿ. ಮನೆಗೆ ಹೋದ್ಮೇಲೆ ಮತ್ತೆ ಕಾಲ ಕುಂಡು ಮಲಗೋದದ, ಅದು ಇಲ್ಲಿ ಎರಡು ದಿವಸ ಎಲ್ಲವನ್ನು ಸಹಿಸಿ ಎಷ್ಟು ಸಾಧ್ಯ ಆಗ್ತದಷ್ಟು ಕಣ್ಣು ಕಿವಿ ಮನಗಳನ್ನ ತುಂಬಿಕೊಳ್ಳಿ, ಅದು ಇಡೀ ನಿಮ್ಮ ಬಾಳಿಗೆ ಬುತ್ತಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹಲೋ, ಧನ್ಯವಾದಗಳು ಸರ್. ನಮಸ್ಕಾರ, ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವಿಡಿಯೋದಲ್ಲಿ ಸಿಗೋಣ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಬಸವರಾಜ ಮಾಮನಿಯ ನಮಸ್ಕಾರ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ತಾವು ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.